ಅವರಿಗೆ ಈಗ 18 ರಿಂದ 45 ನೇ ವಯಸ್ಸಲ್ಲಿ ಇರತಕ್ಕಂತವರಿಗೆ ನಮ್ಮ ಬಿಎಫ್ಟಿಸಿ ಅಥವಾ ಕೆಇಬಿ ಬ್ಯಾಂಗ್ಲೂರ್ ಡೈಲಿ ಈ ರೀತಿ ನಮ್ಮ ಪೊಲೀಸ್ ಇಲಾಖೆ ಈ ರೀತಿ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರಲ್ಲಿ ಅದರಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಡಾಕ್ಟರ್ಸು ನರ್ಸಸ್ಸು ಅದರ ಮೆಡಿಕಲ್ ಸ್ಟಾಫ್ಗಳಿಗೆಲ್ಲ ಕೂಡ ಕೊಡ್ತಾ ಇದ್ದಾರೆ, ಅವ್ರಿಗೂ ಅವ್ರ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ. ಅದು ಕೊಡಲೇಬೇಕು, ಅದು ಒಳ್ಳೆ ಕೆಲಸ. ಆದರೆ ಈಗೇನಾಗ್ತಾ ಇದೆ ಅಂದರೆ 18 ರಿಂದ 45 ವಯಸ್ಸು ಈ ವಾರಿಯರ್ಸ್ ಫ್ರಂಟ್ ಲೈನ್ ವಾರಿಯರ್ಸ್ ಬಿಟ್ಟು ಬೇರೆಯವರಿಗೆ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಸೈಮಲ್ಟೇನಿಯಸ್ ಆಗಿ ಏನಾಗಿದೆ, ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ 18 ರಿಂದ 45 ವಯಸ್ಸುವರೆಗೂ, 18 ರಿಂದ 45 ಸರ್ಕಾರದಲ್ಲಿ ಕೊಡೋದಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಏನು, ನೀವು ಹೋಗಿ ಅಲ್ಲಿ ತಗೊಳ್ಳಿ ಅಂತ ಇವತ್ತು ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಹಾಂ, ನೀವು ಹೋಗಿ ಅಲ್ಲಿ ತಗೊಳ್ಳಿ ಅಂತ. ಉದಾಹರಣೆಗೆ ಇವತ್ತು ನೋಡಿ, ಹಾಸ್ಪಿಟಲ್ಸ್ ರೇಟ್ ಹೇಳ್ತೀನಿ. ಕೋವ್ಯಾಕ್ಸಿನ್ ಸುಗುಣ ಹಾಸ್ಪಿಟಲ್ಲು, ಮತ್ತು ಅಪೋಲೋ ಕಡಲ್ಲು, ಮಣಿಪಾಲು, ಕ್ಲೌಡ್ ಟೌನು, ಅಪೋಲೋ ಮಣಿಪಾಲ್ ಕ್ಲಿನಿಕ್, ಮೊದಲನೇ 5 1250 ರೂಪಾಯಿ ತಗೊಳ್ತಾರೆ. ಆಮೇಲೆ ಮಣಿಪಾಲ್ ಕ್ಲಿನಿಕಲ್ಲಿ 1350 ತಗೊಳ್ತಾ ಇದ್ದಾರೆ, ಅಪೋಲೋ ಕ್ಲಿನಿಕಲ್ಲಿ 1400 ತಗೊಳ್ತಾರೆ, ಮತ್ತು ಕೋವಿಶೀಲ್ಡು ಕೊಲಂಬಿಯಾ ಆಸ್ಪತ್ರೆ 850, ಅಪೋಲೋ ಕ್ಲಿನಿಕ್ ಬೆಳ್ಳೂರು 1000, ಅಪೋಲೋ 850, ಸೆಂಟ್ ಫಿಲೋಮಿನ 1000, ಮಲ್ಲಿಗೆ 1050, ಫೋರ್ಟಿಸ್ 850, ಸೆಂಟ್ ತೆರೇಸಾ 850, ವಾಸಿಬಿ 900, ಕಣ್ಣಾಯ ಡಯಾಸ್ಟಿಕ್ 1000, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ 850, ಸೆಂಟ್ ಮಾರ್ಟಾಸ್ 850, ಮತ್ತು ಅಪೋಲೋ ಕ್ಲಿನಿಕ್ 1000, ಸ್ಪರ್ಶ 850. ಇದನ್ನು ಇವತ್ತು 18ನೇ ವಯಮಾನದ 45 ಯಾರು ಬೇಕಾದರೂ ಹೋಗಿ ಹಾಕಿಸ್ಕೋಬಹುದು. ಇಲ್ಲಿ ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ 18ರಿಂದ 45 ಹಾಕೋದಿಲ್ಲ. ಅಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಜನ ಬೈ ಫೋರ್ಸ್ ಅಲ್ಲಿಗೆ ಹೋಗ್ತದೆ. ಅಂದರೆ ಸರ್ಕಾರ ಈ ಪ್ರೈವೇಟ್ ಹಾಸ್ಪಿಟಲ್ ಅವ್ರಿಗೆ ಉತ್ತೇಜನ ಕೊಡ್ತಾ ಇದೆ. ಈಗ ರಮಿ ಡಿಸೇವರ್ ವೃತ್ತಿ ಯಾವ ರೀತಿ ಆಚೆ ಸಿಗ್ತಾ ಇತ್ತು, ಯಾಕಂದರೆ ರಮಿ ಡಿಸೇವರ್ ವೃತ್ತಿ ನೇರವಾಗಿ ಎಲ್ಲಿ ಪ್ರೊಕ್ಯೂರ್ ಆಗ್ತಾ ಇತ್ತೋ, ಅಂದರೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತೋ, ಅಲ್ಲಿಂದ ನೇರವಾಗಿ ಸರ್ಕಾರ ತಗೊಳ್ತಾ ಇದ್ರು. ಮೊದಲಲ್ಲಿ ಯಾರು ಡೀಲರ್ಸ್ ಇರಲಿಲ್ಲ. ಆದರೂ ಕೂಡ ಕಾಳಸಂತೆನಲ್ಲಿ 26 ರಿಂದ 30 35 46 ಕೂಡ ತಗೊಂಡಿದ್ದು ನಿಮಗೂ ಬಂದಿದೆ, ನಮಗೂ ಬಂದಿದೆ. ಇವತ್ತು ಇದೆಲ್ಲ ಕೂಡ ಇದು ಒಂಥರ ಕಾಳಸಂತೆ ದಂಧೆ ಆಗೋಗಿದೆ. ಇವತ್ತು ಏನು ಅನುಕೂಲವಾಗಿರ್ತಕ್ಕಂಥವ್ರು, ಆಮೇಲೆ ಕೆಲವು ಹಾಸ್ಪಿಟಲ್ಸಲ್ಲಿ 200 ರೂಪಾಯಿ ಚಾರ್ಜ್ ಹಾಕ್ತಾರೆ ಇದು ರೇಟು, ಇದ್ರ ಜೊತೆಗೆ ಹಾಸ್ಪಿಟಲ್ ಚಾರ್ಜಸ್ ಅಂತ 200 ರೂಪಾಯಿ ಹಾಕ್ತಾರೆ. ಸಾಮಾನ್ಯ ಜನ ಎಲ್ಲೋಗಿ ಹಾಕ್ಸ್ಕೊಳಕ್ಕಾಗುತ್ತೆ? ಸಾಮಾನ್ಯ ಜನ ಹಾಕ್ಸ್ಕೊಳ್ಳೋದೊಂದು, ಸರ್ಕಾರನೇ 18ರಿಂದ 45 ಹಾಕ್ತೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಇದೆ ಅಂದರೆ ಸಹಕಾರ ಅವ್ರು ಹೋಗಲೇಬೇಕು. ಅಂದರೆ ಏನು ಸರ್ಕಾರ ಇವ್ರ ಜೊತೆ ಶಾಮೀಲಾಗಿದೆ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಅನ್ನೋದು ಒಂದು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಅಥವಾ ಪ್ರಧಾನಮಂತ್ರಿಗಳ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಈ ಪಾಲಿಸಿ ಏನು ಮಾಡಿದ್ದಾರೆ, ಇದು ಬರೀ ಕರ್ನಾಟಕಕ್ಕೆಲ್ಲ ಪಾಲಿಸಿ, ಇದು ಇಡೀ ದೇಶಕ್ಕೆ ಪಾಲಿಸಿ ಇದೆ, ದೇಶಕ್ಕೆ ಪಾಲಿಸಿ ಇರುತ್ತೆ. ಅದರಿಂದ 200 ರೂಪಾಯಿ ಲಸಿಕೆನ ಸರ್ಕಾರ ತಗೊಳ್ಳೋದು, 200 ಕೇಂದ್ರ ಸರ್ಕಾರಕ್ಕೆ 200 ರೂಪಾಯಿ ಕೊಡೋ ಲಸಿಕೆನ ಇವರು 1000 ರೂಪಾಯಿ 1250 1400 ರೂಪಾಯಿ ಇವರು ಮಾಡ್ತಾ ಇದ್ದಾರೆ. ಅಂದರೆ ಇದೇನು ಸರ್ಕಾರನ? ಹಾಂ ಹೇಳಿ. ಆಮೇಲೆ ಈ ತೇಜಸ್ವಿ ಸೂರ್ಯ MP ಬೆಂಗಳೂರು ಸೌತ್ MP ಅವರೇ ಅಪಾಯಿಂಟ್ಮೆಂಟ್ ಹಾಕ್ಕೊಳ್ತಾರೆ. ಅಪಾಯಿಂಟ್ಮೆಂಟ್ ಹಾಕ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ವಾಸುವಿ ಆಸ್ಪತ್ರೆ ಮತ್ತು ಇನ್ನೊಂದು ರಕ್ಷ ಆಸ್ಪತ್ರೆ ನೇರವಾಗಿ ನಮ್ಮ ಸಂಪರ್ಕ ಮಾಡಿ ನಾವು ಹಾಕ್ಸಿ. ಇದು ಏನು BJP ಇದೇನು ಸರ್ಕಾರ ಜನಕ್ಕೆ ಸಹಾಯ ಮಾಡೋಕ್ಕೆ ಕೆಲಸ ಮಾಡ್ತಾ ಇದೆಯಾ, ಅಥವಾ ಅವರ MPಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರ, ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಪ್ರಮೋಟ್ ಮಾಡ್ತಾ ಇದ್ದಾರ ಅನ್ನೋದನ್ನು ಒಂದು ಕ್ಲಾರಿಫಿಕೇಷನ್ ಆಗಬೇಕು. ಇದು ನನ್ನ ಒಂದು ಸಬ್ಜೆಕ್ಟು. ಎರಡನೇದು ಬ್ಲ್ಯಾಕ್ ಫಂಗಸ್ಸು, ವೈಟ್ ಫಂಗಸ್ಸು, ಎಲ್ಲೋ ಫಂಗಸ್ಸು ಮೂರು ಕೂಡ ಇಲ್ಲಿ ಬಂದುಬಿಟ್ಟಿದೆ. ಆದರೆ ಔಷಧಿ ಮಾತ್ರ ಎಲ್ಲೂ ಇಲ್ಲ. ನಮಗೆ ಅನೇಕರು ನಮ್ಮ ಕ್ಷೇತ್ರದಲ್ಲಿ 4 ಜನ ತೀರೋಗ್ಬಿಟ್ರು ಔಷಧಿ ಇದೆ ಪಾಪ. ಆಪ್ರೇಷನ್ಸ್ ಆಯಿತು, ಆಪ್ರೇಷನ್ ಆದಮೇಲೆ ಅದಕ್ಕೆ ಈ ಔಷಧಿ ಇನ್ನೂ ಬಂದಿಲ್ಲ, ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ, ಎಲ್ಲೂ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಆ ಫಂಗಸ್ಸಿಂದ ಕೂಡ ಇವತ್ತು ಸಾಕಷ್ಟು ಜನ ಇವತ್ತು ಸಾಯ್ತಾ ಇದ್ದಾರೆ.
ಇದೇ ರೀತಿ ಮುಂದುವರೆದ್ರೆ ಕೋವಿಡ್ನಲ್ಲಿ ಸತ್ತರಲ್ಲ ಅದಕ್ಕಿಂತ ಹೆಚ್ಚು ಇದು ವ್ಯಾಪಕವಾಗಿ ರೋಗನೂ ಹರಡುತ್ತೆ, ಜನ ಸೋ ನೋವುಗಳ ಕಾರಣರಾಗ್ತಾರೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೋಬೇಕು ಅಂತ ಅಲ್ಲಿ ಸಂದರ್ಭದಲ್ಲಿ ಹೇಳಿದ್ರು. ಅದನ್ನು ಬಂದ ನಂತರ ಆ ಕೆಪಾಸಿಟಿಯನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕೂಡ ಮಾಡ್ಲಿಕ್ಕೆ ಆಗದಿದ್ರೆ ಮತ್ತೆ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ, ಯಾವ ಇದನ್ನು ರಿವ್ಯೂ ಮಾಡುವರಿ ಅಂತ ಸರ್ಕಾರ ಇಲ್ವ? ಜನಸಾಮಾನ್ಯರು ಕನಿಷ್ಠ ಒಂದು ಊಟ ಕೊಡುವಂತ ಸುರೇಶ್ ಅವರು ಅಲ್ಲಿ ಮಾಜಿ ಮಂತ್ರಿಗಳಾದ ಕಾದರ್ ಅವರು, ರೇವಣ್ ಅವರು, ಅಲ್ಲಿ ನಮ್ಮ ಬಾಕೃಷ್ಣ ಮತ್ತು ಮಾಧ್ಯಮದ ಎಲ್ಲ ಬಂದಿದೆ. ಇವತ್ತು ಅನೇಕ ವಿಚಾರಗಳಿವೆ, ಒಬ್ಬೊಬ್ಬರು ಮಾತಾಡ್ತೀವಿ. ಇವತ್ತು ಭಾಳ ಪ್ರಮುಖ ಸುರೇಶ್ ಅವರು ಅಲ್ಲಿ ಮಾಜಿ ಮಂತ್ರಿಗಳಾದ ಕಾದರ್ ಅವರು, ರೇವಣ್ ಅವರು, ಅಲ್ಲಿ ನಮ್ಮ ಬಾಕೃಷ್ಣ ಮತ್ತು ಮಾಧ್ಯಮದ ಎಲ್ಲ ಬಂದಿದೆ. ಇವತ್ತು ಅನೇಕ ವಿಚಾರಗಳಿವೆ, ಒಬ್ಬೊಬ್ಬರು ಮಾತಾಡ್ತೀವಿ. ಇವತ್ತು ಭಾಳ ಪ್ರಮುಖ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.